ಹಾವೇರಿಯ ಶಿಗ್ಗಾವಿ ಕ್ಷೇತ್ರಕ್ಕೂ ಕೂಡ ಅಭ್ಯರ್ಥಿಯನ್ನ ಕಾಂಗ್ರೆಸ್ ಘೋಷಣೆ ಮಾಡಿಲ್ಲ. ಸಿಎಂ ಬೊಮ್ಮಾಯಿ ವಿರುದ್ಧ ಸ್ಪರ್ಧಿಸೋ ಅಭ್ಯರ್ಥಿಯ ಹೆಸರು ಇನ್ನೂ ಕೂಡ ನಿಗೂಢವಾಗಿಯೇ ಇದೆ. ಮೊದಲ ಪಟ್ಟಿಯಲ್ಲಿ ಹಾವೇರಿಯ ಶಿಗ್ಗಾವಿ ಕ್ಷೇತ್ರಕ್ಕೆ ಕೈ ಅಭ್ಯರ್ಥಿಯ ಹೆಸರನ್ನ ಘೋಷಣೆ ಮಾಡಿಲ್ಲ. ಸಿಎಂ ಬೊಮ್ಮಾಯಿ ವಿರುದ್ಧ ಸ್ಪರ್ಧಿಸುವಂತಹ ಆ ಅಭ್ಯರ್ಥಿ ಯಾರಾಗ್ತಾರೆ, ಬೊಮ್ಮಾಯಿ ವಿರುದ್ಧ ವಿನಯ್ ಕುಲಕರ್ಣಿ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಮೊದಲ ಪಟ್ಟಿಯಲ್ಲಿ ಶಿಗ್ಗಾವಿ ಕ್ಷೇತ್ರದ ಕೈ ಅಭ್ಯರ್ಥಿಯ ಹೆಸರು ಬಿಡುಗಡೆ ಆಗಿಲ್ಲ. ಹಾನಗಲ್ನಲ್ಲಿ ಮಾಜಿ ಸಚಿವ ಮನೋಹರ್ ತಹಶೀಲ್ದಾರ್ಗೆ ಟಿಕೆಟ್ ಮಿಸ್ ಆಗಿದೆ. ರಾಣೆಬೆನ್ನೂರಿನಿಂದ ಕಾಂಗ್ರೆಸ್ ಟಿಕೆಟ್ ಅನ್ನು ಮಾಜಿ ಸಚಿವ ಆರ್ ಶಂಕರ್ ಬಯಸಿದ್ರು, ಇವರಿಗೆ ಶಾಕ್ ಆಗಿದೆ. ಹಾವೇರಿ ಜಿಲ್ಲೆಯ ಆರು ಕ್ಷೇತ್ರಗಳ ಪೈಕಿ ಐದು ಕ್ಷೇತ್ರದ ಅಭ್ಯರ್ಥಿಗಳ ಹೆಸರನ್ನ ಫೈನಲ್ ಮಾಡಲಾಗಿದೆ. ಹಾವೇರಿ ಕ್ಷೇತ್ರದಿಂದ ರುದ್ರಪ್ಪ ಲಮಾಣಿ, ಹಾನಗಲ್ ಶ್ರೀನಿವಾಸ್ ಮಾನೆ, ಹಿರೇಕೆರೂರು ಯು ಬಿ ಬಣಕಾರ್, ಬ್ಯಾಡಗಿಯಿಂದ ಬಸವರಾಜ್ ಶಿವಣ್ಣನವರ್, ರಾಣೆಬೆನ್ನೂರು ಕ್ಷೇತ್ರದಿಂದ ಪ್ರಕಾಶ್. ಫ್ರೀಡಮ್ ಆಪಲ್ ಕಲ್ತು ಹಣ್ಣು ಬೆಳಿತಿದ್ದೀರಾ? ಹಾಗಾದ್ರೆ ನಿಮ್ಮ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಕೋಳಿವಾಡ ಅವರಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡಲಾಗಿದೆ. ಹಾವೇರಿ ಜಿಲ್ಲೆಯ ಆರು ಕ್ಷೇತ್ರಗಳ ಪೈಕಿ ಐದು ಕ್ಷೇತ್ರದ ಅಭ್ಯರ್ಥಿಗಳ ಹೆಸರನ್ನ ಫೈನಲ್ ಮಾಡಲಾಗಿದೆ. ಹಾವೇರಿ ಕ್ಷೇತ್ರದಿಂದ ರುದ್ರಪ್ಪ ಲಮಾಣಿ, ಹಾನಗಲ್ ಶ್ರೀನಿವಾಸ್ ಮಾನೆ ಅವರಿಗೆ ಟಿಕೆಟ್ ಅನ್ನು ನೀಡಲಾಗಿರುವಂತದ್ದು. ಹಿರೇಕೆರೂರಿನಿಂದ ಯು ಬಿ ಬಣಕಾರ್, ಬ್ಯಾಡಗಿಯಿಂದ ಬಸವರಾಜ್ ಶಿವಣ್ಣನವರು, ರಾಣೆಬೆನ್ನೂರು ಕ್ಷೇತ್ರದಿಂದ ಪ್ರಕಾಶ್ ಕೋಳಿವಾಡಗೆ ಟಿಕೆಟ್ ಘೋಷಣೆ ಮಾಡಲಾಗಿದೆ. ಆದರೆ ಶಿಗ್ಗಾವಿ ಕ್ಷೇತ್ರವನ್ನು ಹಾಗೆ ಉಳಿಸಿಕೊಂಡಿದೆ. ಇಲ್ಲಿ ಬಸವರಾಜ್ ಬೊಮ್ಮಾಯಿ ಅವರ ವಿರುದ್ಧ ಸ್ಪರ್ಧಿಸುವಂತಹ ಅಭ್ಯರ್ಥಿ ಯಾರು ಅನ್ನುವಂತಹ ಕುತೂಹಲಕ್ಕೆ ಇನ್ನೂ ತೆರೆ ಬಿದ್ದಿಲ್ಲ. ಯಾರಾಗಬಹುದು ಅನ್ನುವಂಥದ್ದು ಈಗ ಇರುವಂತಹ ಪ್ರಶ್ನೆ. ವಿನಯ್ ಕುಲಕರ್ಣಿಯವರು ಸ್ಪರ್ಧೆ ಮಾಡ್ತಾರೆ ಅನ್ನುವಂತಹ ಮಾತುಗಳು ಬಹುತೇಕವಾಗಿ ಕೇಳಿ ಬರ್ತಾ ಇದೆ. ಆದರೆ ಇನ್ನೂ ಕೂಡ ಆ ಕ್ಷೇತ್ರದ ಹೆಸರನ್ನು ಫೈನಲ್ ಮಾಡಿಲ್ಲ, ಘೋಷಣೆ ಮಾಡಿಲ್ಲ. ಮತ್ತೊಂದು ಲಿಸ್ಟ್, ಸೆಕೆಂಡ್ ಲಿಸ್ಟ್ನಲ್ಲಿ ಶಿಗ್ಗಾವಿ ಕ್ಷೇತ್ರದ ಕೈ ಅಭ್ಯರ್ಥಿ ಯಾರು ಅನ್ನುವಂತಹ ಹೆಸರನ್ನು ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ. ಆದರೆ ಸದ್ಯದ ಮಟ್ಟಿಗೆ ಆರು ಕ್ಷೇತ್ರಗಳ ಪೈಕಿ ಐದು ಕ್ಷೇತ್ರಗಳಿಗೆ ಹೆಸರನ್ನು ಘೋಷಣೆ ಮಾಡಿದೆ ಕಾಂಗ್ರೆಸ್. ಆದರೆ ಶಿಗ್ಗಾವಿ ಕ್ಷೇತ್ರದಿಂದ ಬಸವರಾಜ್ ಬೊಮ್ಮಾಯಿ ಅವರ ವಿರುದ್ಧ ಯಾರು ಸ್ಪರ್ಧೆ ಮಾಡ್ತಾರೆ ಅನ್ನುವಂತಹ ಕುತೂಹಲ ಹಾಗೆ ಮುಂದುವರೆದಿದೆ. ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವೀರೇಶ್ ಬಾರ್ಕಿ ನೇರವಾಗಿ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಶಿಗ್ಗಾವಿ ಕ್ಷೇತ್ರ ಹೊರತುಪಡಿಸಿ ಉಳಿದ ಕ್ಷೇತ್ರಗಳಿಗೆ ಕೈ ಅಭ್ಯರ್ಥಿಯ ಹೆಸರನ್ನು ಘೋಷಣೆ ಮಾಡಿದೆ ಕಾಂಗ್ರೆಸ್. ಆದರೆ ಶಿಗ್ಗಾವಿ ಕ್ಷೇತ್ರವನ್ನು ಹಾಗೆ ಉಳಿಸಿಕೊಂಡಿರುವಂಥದ್ದು. ಇನ್ನೂ ಕೂಡ ಸ್ವಲ್ಪ ದಿನ ಅದೇ ಗೊಂದಲ, ಅದೇ ಕುತೂಹಲ ಮುಂದುವರಿಯುತ್ತೆ. ವಿನಯ್ ಕುಲಕರ್ಣಿ ಅವರು ಬೊಮ್ಮಾಯಿ ವಿರುದ್ಧ ಸ್ಪರ್ಧೆ ಮಾಡ್ತಾರೆ ಅನ್ನುವಂತಹ ಮಾತುಗಳು, ಜೊತೆಗೆ ಇವತ್ತಿನ ಕಾಂಗ್ರೆಸ್ ಪಟ್ಟಿಯ ಆಶ್ಚರ್ಯಕರ ಬೆಳವಣಿಗೆಗಳು, ಈ ಬಗ್ಗೆ ಮಾಹಿತಿ ಕೊಡೋದಾದರೆ, ಜೊತೆಗೆ ಶಿಗ್ಗಾವಿ ಕ್ಷೇತ್ರದ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಾದರೆ ವೀರೇಶ್. ರಜನಿ, ಏನಂದ್ರೆ ಹಾವೇರಿಯ ಆರು ಕ್ಷೇತ್ರಗಳಲ್ಲಿ ಸಾಕಷ್ಟು ಕಾಂಗ್ರೆಸ್ನ ಟಿಕೆಟ್ ಆಕಾಂಕ್ಷಿಗಳು ಪೈಪೋಟಿಯನ್ನು ಇಟ್ಟಿದ್ರು. ಜೊತೆಗೆ ಸುಮಾರು ಒಂದೊಂದು ಕ್ಷೇತ್ರಗಳಲ್ಲಿ ಸುಮಾರು 10ಕ್ಕೂ ಹೆಚ್ಚು ಟಿಕೆಟ್ ಆಕಾಂಕ್ಷಿಗಳು ತಮ್ಮ ಒಂದು ಕಾಂಗ್ರೆಸ್ ಟಿಕೆಟ್ಗಾಗಿ ಅರ್ಜಿಯನ್ನು ಸಲ್ಲಿಸಿದ್ರು. ಆದರೆ ಇವತ್ತು ಏನು ಮೊನ್ನೆ ಯುಗಾದಿ ದಿನದಂದೇ ಏನು ಕಾಂಗ್ರೆಸ್ ಪಟ್ಟಿ ಬಿಡುಗಡೆಯಾಗಬೇಕಿತ್ತು. ಆದರೆ ಯುಗಾದಿ ಹಬ್ಬದ 2 ದಿನ ಬಳಿಕ ಇವತ್ತು ಕಾಂಗ್ರೆಸ್ ಟಿಕೆಟ್ ಪಟ್ಟಿ ರಿಲೀಸ್ ಆಗಿರುವಂಥದ್ದು. ಹಾವೇರಿಯ ಏನು ಬಹುಶಃ ಸಿಎಂ ಅವರ ಕ್ಷೇತ್ರ ಆಗಿರುತ್ತೆ. ಈ ಸಿಎಂ ಅವರ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಕ್ಷೇತ್ರಗಳಲ್ಲಿ ಇದೀಗ ಕಾಂಗ್ರೆಸ್ ಆಕಾಂಕ್ಷಿಗಳ ಪಟ್ಟಿ ಬಿಡುಗಡೆ ಆಗಿರುವಂಥದ್ದು. ಅಂದರೆ ಸಿಎಂ ಅವರ ಕ್ಷೇತ್ರವನ್ನು ಹೊರತುಪಡಿಸಿ ಉಳಿದೆಲ್ಲ 5 ಕ್ಷೇತ್ರಗಳಿಗೆ ಈಗಾಗಲೇ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿರುವಂಥದ್ದು. ರಾಣೆಬೆನ್ನೂರಿನ ಮಾಜಿ ವಿಧಾನಸಭಾ ಏನು ಸ್ಪೀಕರ್ ಆಗಿರ್ತಾರೆ ಕೋಳಿವಾಡ್ರ, ಅವ್ರ ಮಗಗೆ ಟಿಕೆಟ್ ಸಿಕ್ಕಿರುವಂಥದ್ದು ಪ್ರಕಾಶ್ ಕೋಳಿವಾಡ ಅವರಿಗೆ. ಜೊತೆಗೆ ಏನು ಹಿರೇಕೆರೂರಿದೆ, ಯು ಬಿ ಬಣಕರ್ ಅವರು ಅಂದರೆ ಬಿ ಜೆ ಪಿಯನ್ನು ತೊರೆದು ಕಾಂಗ್ರೆಸ್ಗೆ ಸೇರ್ಪಡೆಯಾಗಿರ್ತಕ್ಕಂಥ ಯು ಬಿ ಬಣಕರ್ ಅವರು ಕೂಡ ಈ ಬಾರಿಯ ಕಾಂಗ್ರೆಸ್ ಟಿಕೆಟನ್ನು ನೀಡಿರುವಂಥದ್ದು. ಜೊತೆಗೆ ಬ್ಯಾಡಗಿಯ ಮಾಜಿ ಶಾಸಕರ ಮಾಜಿ ಸಚಿವರಾಗಿರ್ತಕ್ಕಂಥ ಬಸವರಾಜ್ ಶಿವಣ್ಣನವರಿಗೆ ಕೂಡ ಸಹ ಒಂದು ಟಿಕೆಟ್ ಸಿಕ್ಕಿರುವಂಥದ್ದು. ಜೊತೆಗೆ ಏನು ಹಾವೇರಿಯ ಮೀಸಲು ಕ್ಷೇತ್ರ ಆಗಿರ್ತೈತೆ, ಮೀಸಲು ಕ್ಷೇತ್ರವಾಗಿರ್ತಕ್ಕಂಥ ರುದ್ರಪ್ಪ ಲಮಾಣಿ ಅವರಿಗೆ ಕೂಡ ಈ ಬಾರಿಯ ಒಂದು ಕಾಂಗ್ರೆಸ್ ಟಿಕೆಟ್ ಸಿಕ್ಕಿರುವಂಥದ್ದು. ಅಂದರೆ ಜೊತೆಗೆ ನೋಡ್ಬೋದು, ಸಿಎಂ ಅವರ ಕ್ಷೇತ್ರವನ್ನು ಹೊರತುಪಡಿಸಿ ಉಳಿದೆಲ್ಲ ಕ್ಷೇತ್ರಗಳಲ್ಲೂ ಕೂಡ ಇದೀಗ ಕಾಂಗ್ರೆಸ್ ಏನು ತಮ್ಮ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿರುವಂಥದ್ದು. ಈ ಘೋಷಣೆ ಹಿನ್ನೆಲೆಯಲ್ಲಿ ಏನು ಸಿಎಂ ಅವ್ರಿಗೆ ಟಫ್ ಫೈಟ್ ಕೊಡೋದಕ್ಕೆ ಕಾಂಗ್ರೆಸ್ ಮುಂದಾಗುತ್ತೆ ಅನ್ನೋದನ್ನು ನೋಡಬೇಕಾಗಿದೆ. ಯಾಕಂದರೆ ಕಾಂಗ್ರೆಸ್ನ ಈಗಾಗಲೇ ಪ್ರಬಲ ಆಕಾಂಕ್ಷಿ ಅಲ್ಲಿ ವಿನಯ್ ಕುಲಕರ್ಣಿ ಅವ್ರನ್ನ ಸ್ಪರ್ಧೆ ಮಾಡಿಸ್ಬೇಕು ಅನ್ನೋ ಒಂದು ವಿಚಾರದಲ್ಲಿ ಹೈಕಮಾಂಡ್ ಈಗಾಗಲೇ ಸಾಕಷ್ಟು ಚರ್ಚೆಯನ್ನು ಮಾಡಿಕೊಂಡಿರುವಂಥದ್ದು. ಜೊತೆಗೆ ಸ್ಥಳೀಯವಾಗಿ ಕೂಡ ಸಿಎಂ ಅವ್ರನ್ನ ಸೋಲಿಸಬೇಕು
ಹೋಗಬೇಕು ಅನ್ನೋ ಒಂದು ಉದ್ದೇಶದಿಂದ ಕೂಡ ಪಂಚಮಸಾಲಿಯ ಸಮುದಾಯದ ಸ್ವಾಮೀಜಿಗಳಾಗಿರಬಹುದು ಎಲ್ಲರೂ ಕೂಡ ಕಾಂಗ್ರೆಸ್ ಗೆ ಬೆಂಬಲವನ್ನ ಸೂಚನೆ ನೀಡಿದ್ದಾರೆ ಹೀಗಾಗಿ ಸಿಎಂ ಅವರಿಗೆ ಟಫ್ ಕೊಡುವಂತ ಒಂದು ಒಬ್ಬ ಅಭ್ಯರ್ಥಿಯನ್ನ ಅಲ್ಲಿ ಕಣಕ್ಕಿಳಿಸೋದಕ್ಕೆ ಕಾಂಗ್ರೆಸ್ ಮುಂದಾಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ ಯಾಕಂದ್ರೆ ಈಗಾಗಲೇ ಅಲ್ಲಿ ಏನು ಸಿಗ್ಗಾವಿಯ ಸೌಂದರ್ ಸಿಗ್ಗಾವಿ ಕ್ಷೇತ್ರಕ್ಕೆ ವಿನಯ್ ಕುಲಕರ್ಣಿ ಅವರನ್ನ ನಿಲ್ಲಿಸಬೇಕು ಅನ್ನೋ ಕೂಡ ಮಾತು ಸಾಕಷ್ಟು ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬಂದಿದೆ ಈಗಾಗಲೇ ಸಾಕಷ್ಟು ಬಾರಿ ಚರ್ಚೆ ಕೂಡ ಆಗಿರುವಂತದ್ದು ದೆಹಲಿ ಹೈಕಮಾಂಡ್ ನಾಯಕರಲ್ಲಿ ಕೂಡ ಒಂದು ಚರ್ಚೆ ಆಗಿ ಅವರ ಹೆಸರನ್ನ ಬಿಡುಗಡೆ ಮಾಡೋದಕ್ಕೆ ಈಗಾಗಲೇ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ಅಂದ್ರೆ ಮೊದಲನೇ ಪಟ್ಟಿ ಅಂತದಲ್ಲಿ ವಿನಯ್ ಕುಲಕರ್ಣಿ ಅವರ ಹೆಸರನ್ನ ಬಿಟ್ಟಿರುವಂತದ್ದು ಅಂದ್ರೆ ತೂಗೆ ಅಲ್ಲಿ ಯಾರನ್ನ ನಿಲ್ಲಿಸಬೇಕು ಅನ್ನೋದು ಕೂಡ ಇನ್ನು ಸಾಕಷ್ಟು ಚರ್ಚೆ ಆಗಿರೋದ್ರಿಂದ ಸಿಎಂ ಅವರಿಗೆ ಟಫ್ ಫೈಟ್ ಕೊಡೋ ಕ್ಯಾಂಡಿಡೇಟ್ ಅವರೇ ಆಗುತ್ತಾರಾ ಅಥವಾ ಬೇರೆ ಯಾರಾದರೂ ಸಿಗ್ತಾರಾ ಅಥವಾ ಸಿಎಂ ಅವರು ಕ್ಷೇತ್ರ ಬದಲಿಸ್ತಾರಾ ಈಗೆಲ್ಲ ಗೊಂದಲಗಳು ಸಾಕಷ್ಟು ಇವೆ ಹೀಗಾಗಿ ಎಲ್ಲಾ ರೀತಿಯಾದಂತ ಆಯಾಮಗಳಲ್ಲಿ ಕೂಡ ಇನ್ನು ಕಾಂಗ್ರೆಸ್ ಸಾಕಷ್ಟು ಚರ್ಚೆ ಮಾಡ್ತಾ ಇರುವಂತದ್ದು ಜೊತೆಗೆ ಸಿಎಂ ಅವರು ಕೂಡ ಏನಾದರೂ ತಮ್ಮ ಸ್ವಕ್ಷೇತ್ರವನ್ನ ಬಿಟ್ಟು ಏನು ಬೇರೆ ಪಕ್ಕದಲ್ಲಿ ಇರತಕ್ಕಂತ ರಾಣೇಬೆನ್ನೂರು ಅಥವಾ ದಾವಣಗೆರೆಯ ಉತ್ತರ ಕ್ಷೇತ್ರಕ್ಕೆ ಕಾಲಿಡ್ತಾರ ಈ ಎಲ್ಲ ಸಾಕಷ್ಟು ಚರ್ಚೆಗಳು ಕೂಡ ನಡೆಯತಾ ಇದ್ದವೆ ಈ ಒಂದು ಚರ್ಚೆ ಹಿನ್ನೆಲೆಯಲ್ಲಿ ಏನು ಸಿಎಂ ಬಸವರಾಜ ಬೊಮ್ಮಾಯಿ ಅವರಿಗೆ ಯಾವ ಸೂಕ್ತ ಅಭ್ಯರ್ಥಿ ಆಗುತ್ತಾರೆ ಅವರ ವಿರುದ್ಧ ನಮ್ಮ ಪ್ರಬಲ ಆಕಾಂಕ್ಷಿ ಯಾರು ಅನ್ನೋದನ್ನ ಕೂಡ ಕಾಂಗ್ರೆಸ್ ಸಾಕಷ್ಟು ಒಂದು ಗೌಪ್ಯವಾಗಿ ಇಟ್ಟಿರುವಂತದ್ದು ಈ ಹಿನ್ನೆಲೆಯಲ್ಲಿ ಅಂದ್ರೆ ಇವತ್ತು ಮೊದಲನೇ ಪಟ್ಟಿ ಬಿಡುಗಡೆ ಆಗಿರತಕ್ಕಂತ ಒಂದು ಪಟ್ಟಿಯಲ್ಲಿ ಸಿಗ್ಗಾವಿ ಕ್ಷೇತ್ರವನ್ನು ಹೊರತುಪಡಿಸಿ ಹಾವೇರಿಯ ಐದು ಕ್ಷೇತ್ರಗಳಲ್ಲಿ ಈಗಾಗಲೇ ಕಾಂಗ್ರೆಸ್ ಅಭ್ಯರ್ಥಿ ತಮ್ಮ ಅಭ್ಯರ್ಥಿಗಳನ್ನು ಪ್ರಕಟಗೊಳಿಸಿರುವಂತದ್ದು ರಜನಿ ಒಟ್ಟಾರೆ ಬೊಮ್ಮಾಯಿ ಅವರಿಗೆ ಪ್ರಬಲ ಸ್ಪರ್ಧೆ ನೀಡುವಂತ ವ್ಯಕ್ತಿಯನ್ನು ಕೂಡ ಅಲ್ಲಿ ಕಣಕ್ಕಿಳಿಸುವಂತ ಸಾಧ್ಯತೆ ಕೂಡ ಹೆಚ್ಚಿರುವಂತದ್ದು ರಜನಿ ಥ್ಯಾಂಕ್ ಯು ವೀರೇಶ್ ಮಾಹಿತಿಗೆ ಫ್ರೀಡಂ ಆಪಲ್ ಕಲ್ತು ಹಣ್ಣು ಬೆಳಿತಿದ್ದೀರಾ ಹಾಗಾದ್ರೆ ನಿಮ್ಮ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ